ಕನ್ನಡದ ಖ್ಯಾತ ನಿರೂಪಕಿ ಅಪರ್ಣಾ ಇನ್ನಿಲ್ಲ. 51 ವರ್ಷದ ಅಪರ್ಣಾ ದಿಢೀರಂತ ಸಾವನ್ನಪ್ಪಲಿಕ್ಕೆ ಏನು ಕಾರಣ, ಅಂಥದ್ದೇನಾಗಿತ್ತು ಅಪರ್ಣಾಗೆ ಅನ್ನುವಂಥ ಒಂದಷ್ಟು ಗೊಂದಲಗಳು ಇದ್ದೇ ಇದೆ. ಯಾಕಂದರೆ ಈ ಸುದ್ದಿ ಬಂದ ತಕ್ಷಣ ಸಹಜವಾಗಿ ಯಾರೂ ಕೂಡ ಇದನ್ನು ನಂಬಲಿಕ್ಕೆ ರೆಡಿ ಇರಲಿಲ್ಲ. ಇದು ಫೇಕ್ ನ್ಯೂಸ್ ಆಗಿರಬಹುದು, ಸುಮ್ಮನೆ ಒಂದು ಊಹಾಪೋಹ ಆಗಿರಬಹುದು. ಮೊನ್ಮೊನ್ನೆ ಎಲ್ಲೋ ಅಪರ್ಣಾ ಅವರ ಧ್ವನಿ ಕೇಳಿದ ಹಾಗಿದೆ, ಮೊನ್ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಅವರನ್ನು ನೋಡ್ದ ಹಾಗಿದೆ. ಇನ್ನೂ ಪಾಪ 51 ವರ್ಷ, ಅಷ್ಟು ಚೆನ್ನಾಗಿದ್ರು, ಅಷ್ಟು ಫಿಟ್ ಆಗಿದ್ರು, ಏನಾಗಿರ್ಲಿಕ್ಕೆ ಸಾಧ್ಯ ಅನ್ನುವಂಥ ಒಂದಷ್ಟು ಗೊಂದಲಗಳಿತ್ತು. ಆದರೆ ಕಡೆಗೂ ಇದು ನಿಜ, ಅಪರ್ಣಾ ಅವರು ಇನ್ನಿಲ್ಲ ಅನ್ನುವಂಥ ಒಂದು ಆಘಾತಕಾರಿಯಾದಂಥ ಸುದ್ದಿಯನ್ನು ಅನಿವಾರ್ಯವಾಗಿ ಎಲ್ಲರೂ ಕೂಡ ನಂಬಲೇಬೇಕಾಯಿತು. ಬಹುಶಃ ಎಲ್ರಿಗೂ ಗೊತ್ತಿರಲಿಕ್ಕಿಲ್ಲ, ಕಳೆದ ಕೆಲ ದಿನಗಳಿಂದ ಅಪರ್ಣಾ ಅವರು ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು, ಅದಕ್ಕೆ ಚಿಕಿತ್ಸೆಯನ್ನು ಕೂಡ ಪಡ್ಕೊಳ್ತಾ ಇದ್ರು. ಆದರೆ ಆ ಚಿಕಿತ್ಸೆಗೆ ಅವರು ಸ್ಪಂದಿಸ್ತಾ ಇರಲಿಲ್ಲ ಅನ್ನುವಂಥದ್ದು ಅವರ ಕುಟುಂಬಸ್ಥರ ಒಂದು ಮಾಹಿತಿ. ಇತ್ತೀಚೆಗೆ ತೀರಾ ಆರೋಗ್ಯ ಹದಗೆಟ್ಟಿತ್ತು ಅನ್ನುವಂಥದ್ದನ್ನು ಕೂಡ ಆಪ್ತರು ಮತ್ತು ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ ಅನ್ನುವಂಥದ್ದು ಅವರ ಕುಟುಂಬಸ್ಥರ ಒಂದು ನೊಂದ ಬೇಸರದ ನುಡಿಗಳು. ಸದ್ಯ ಕನ್ನಡದ ಒಂದು ಕಂಚಿನ ಕಂಠದ ನಿರೂಪಕಿ, ಬಹಳ ಸುಸ್ಪಷ್ಟವಾಗಿ ಕನ್ನಡವನ್ನು ಮಾತನಾಡ್ತಾ ಇದ್ದಂಥ ನಿರೂಪಕಿಯನ್ನು ನಾವು ಕಳೆದುಕೊಂಡಿದ್ದೇವೆ. ದಶಕಗಳ ಕಾಲ ಕನ್ನಡದ ಕಾರ್ಯಕ್ರಮಗಳಲ್ಲಿ ರಾರಾಜಿಸ್ತಾ ಇದ್ದಂಥ ನಿರೂಪಕಿ ಅಪರ್ಣಾ ಅವರ ಅಗಲಿಕೆ ನಿಜಕ್ಕೂ ಒಂದು ದೊಡ್ಡ ತುಂಬಲಾರದ ನಷ್ಟ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ.